ನಾವು ಹೇಳ್ತಿದ್ದೀವಿ ಅರುಣಾಚಲ ಪ್ರದೇಶ್ನ ವಲಾಂಗ ಪ್ಲೇಸಲ್ಲಿ. ವಲಾಂಗಲ್ಲಿ ಇಂಡಿಯಾ ಭಾರತದ ಮೊಟ್ಟ ಮೊದಲ ಸೂರ್ಯೋದಯ ಆಗೋದು ಇಲ್ಲೇ ಭಾರತದಲ್ಲಿ. ಇಂಡಿಯಾಸ್ ಫಸ್ಟ್ ಸನ್ರೈಸ್ ವ್ಯೂ ಪಾಯಿಂಟ್ ಇಲ್ಲೇ. ಇಲ್ಲಿ ಈ ಹಿಲ್ಸ್ ಮೇಲೆ ಇಲ್ಲಿ ಮೇಲೆ ಹೋಗಬೇಕಾಗುತ್ತೆ, ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಬೆಳಗ್ಗೆ ನಾವೊಂದು 2-2.5 ಅರ್ಲಿ ಮಾರ್ನಿಂಗ್ 2-2:30 ಬಿಟ್ಟರೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. 4 ಗಂಟೆಗೆ ಸೂರ್ಯಾಸ್ತ ಆಗುತ್ತಂತೆ, ಸನ್ರೈಸು ಇಲ್ಲಿ 4 ಗಂಟೆಗೆ ಬರುತ್ತೆ. ಬಟ್ ನಿನ್ನೆ ಮೊನ್ನೆ 2 ದಿವಸ ಮಳೆ ಬರ್ತಾಯಿರೋದ್ರಿಂದ ಸನ್ರೈಸ್ ಬೇಗ ಸಿಗಲಿಲ್ಲ. ಈಗ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಅದು ಗೈಡ್ ಜೊತೆಗೆ ಹೋಗ್ಬೇಕಂದ್ರೆ ನಾವು ಡೈರೆಕ್ಟಾಗಿ ಹೋಗೋಕ್ಕಾಗಲ್ಲ. ಗೈಡ್ಗೆ ಒಬ್ಬರಿಗೆ 500-1,000 ಈ ಥರ ಚಾರ್ಜ್ ಮಾಡ್ತಾರೆ. ನಾವು 1,000 ರುಪೀಸ್ ಹೇಳ್ತಾರೆ. ಒಂದು ನಾವು ಸ್ವಲ್ಪ ಬಾರ್ಗಿಂಗ್ ಮಾಡಿದೆ ಅಂದರೆ 500 ರುಪೀಸ್ಗೆ ಕರ್ಕೊಂಡು ಹೋಗ್ತಾರಂತೆ. ಅಂದ್ರೆ ಅವ್ರಿನ್ನ ಬೇರೆ ಯಾರನ್ನು ಗ್ರೂಪ್ ಮಾಡಿಕೊಂಡು ಗ್ರೂಪ್ ಜೊತೆ ಕರ್ಕೊಂಡು ಹೋಗ್ತಾರಂತೆ ಅರ್ಲಿ ಮಾರ್ನಿಂಗು. ಒಟ್ಟಾರೆ ಭಾರತದಲ್ಲಿ ಫಸ್ಟ್ ಸನ್ರೈಸ್ ಆಗೋದು ಇಲ್ಲೇ. ನಮಗಂತೂ ನೋಡೋಕ್ಕೆ ಅವಕಾಶ ಸಿಗಲಿಲ್ಲ. ಇಲ್ಲಿ ನೋಡಿ ಎಷ್ಟೊಂದು ದೊಡ್ಡದೊಂದು ಕಲ್ಲು ರೋಡ್ ಮೇಲೆ ಬಂದು ಬಿದ್ದಿದೆಯೋ. ಇಂಥ ಕಡೆ ಗಾಡಿ ನಿಲ್ಲಿಸೋದು ಕೂಡ ತುಂಬ ಡೇಂಜರು. ನನ್ನ ಕಡೆ ಒಂದು ಸ್ಮಾಲ್ ಸಜೆಷನ್ನು, ಈ ಥರ ಯಾರಾದರೂ ಹಿಲ್ ಸ್ಟೇಷನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾಗ ಮಳೆ ಟೈಮಲ್ಲೆಲ್ಲ ಫೋನ್ ಮಾತಾಡೋದಾಗಲಿ ಇಲ್ಲಾಂದರೆ ಏನಾದರೂ ಮ್ಯೂಸಿಕ್ ಹಾಕ್ಕೊಂಡು ಕೇಳೋದಾದ್ರೆ ಮಾಡಿಬಿಡಿ. ಯಾಕಂದರೆ ಇನ್ ಕೇಸ್ ಮೇಲಿಂದ ಏನು ಬರ್ತಾಯಿದ್ರೆ ಅಟ್ಲೀಸ್ಟ್ ಒಂದು ಸೌಂಡ್ ಆದರೂ ಕೇಳಿಸ್ಬೋದು ಇನ್ ಕೇಸ್. ಯಾಕಂದರೆ ನಾವು ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ಇಲ್ಲಿ ಮಾತಾಡಿದಾಗ ಇಲ್ಲಾಂದರೆ ಏನೋ ಒಂದು ಮ್ಯೂಸಿಕ್ ಹಾಕ್ಕೊಂಡು ಕೇಳ್ತಾ ಇದ್ದಾಗ ಈ ಥರ ಮೇಲಿಂದ ಏನು ಬಂದು ಸೌಂಡ್ ಏನು ಗೊತ್ತಾಗಲ್ಲ. ಆದಷ್ಟು ನಾವು ನೋಡಿಕೊಂಡೇ ಹೋಗಬೇಕು. ಒಂದು 2-3 ಕಿಲೋಮೀಟ್ರ್ ಹೋಗಿದೆ ಅಂದರೆ ನಮಗೆ ಫಸ್ಟ್ ವಿಲೇಜ್ ಆಫ್ ಇಂಡಿಯಾ ಸಿಗುತ್ತೆ. ಅದೇನೇ ಭಾರತದ ಕೊನೆಯ ವಿಲೇಜ್ ಅಂತ ಹೇಳಿ ಕೆಲವರು ಹೇಳ್ತಾರೆ, ಕೆಲವರು ಮೊದಲನೇ ವಿಲೇಜ್ ಫಸ್ಟ್ ವಿಲೇಜ್ ಅಂತಲೂ ಕರೀತಾರೆ. ಅದಾದ ನಂತರ ನಮಗೆ ಚೈನಾ. ಆಲ್ಮೋಸ್ಟ್ ಚೈನಾ ಬಾರ್ಡ್ರು. ಫಸ್ಟ್ ವಿಲೇಜ್ ಹತ್ರ ಇವಾಗ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ, ಟೆಂಪ್ರೇಚರ್ ತುಂಬ ಕಡಿಮೆ ಇದೆ, ಇಲ್ಲಿ ಮೊಬೈಲ್ ನೆಟ್ವರ್ಕ್ ಇಲ್ಲ, ಪೆಟ್ರೋಲ್ ಇಲ್ಲ, ಒಂದು ATM ಇಲ್ಲ, ಒಂದು ಫೋನ್ಪೇ ಗೂಗಲ್ ಪೇ ವರ್ಕ್ ಆಗಲ್ಲ, ಏನು ಗೊತ್ತಾಗ್ತಿರ ಬಂದ್ಬಿಟ್ಟಿದ್ದೀನಿ ನಾನು. ಸ್ವಲ್ಪ ಮಳೆ ಬಂದ್ರೆ ಅಷ್ಟೇ ರೋಡ್ ಬರೀ ಮರಳು, ಅದು ಮಣ್ಣು ಇಲ್ಲ. ಇಂಡಿಯಾದ ಫಸ್ಟ್ ವಿಲೇಜ್. ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ ಮೇಲೆ ಬೆಟ್ಟದ ಮೇಲೆ ಹೋಗಿದ ತಕ್ಷಣ ನಮಗೆ ಒಂದು ಚೈನಾದ ಒಂದು ವಿಲೇಜ್ ಕಾಣಿಸುತ್ತೆ. ಅದಕ್ಕೀಗ ಈ ಮೆಟ್ಟಲಿಂದ ಮೇಲೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಯಾವ ಥರ ಕಾಣಿಸುತ್ತೆ ನೋಡೋಣ. ಮತ್ತು ಕ್ಯಾಮ್ರಾ ಮೊಬೈಲಲ್ಲಿ ಹಲೋ ಇದೆಯೋ ಇಲ್ಲ ಗೊತ್ತಿಲ್ಲ, ನೋಡೋಣ. ನೋಡು, ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಸಣ್ಣದಾಗಿ ವೈಟಾಗಿ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ಚೈನಾದ ಹಳ್ಳಿ, ಚೈನಾದ ಮನೆಗಳು ಅಲ್ಲಿ ಕಾಣಿಸ್ತಾ ಇರೋದು. ವೆದರ್ ಅಷ್ಟೊಂದು ಕ್ಲಿಯರ್ ಆಗಿಲ್ಲ, ಮಳೆ ಬರ್ತಾಯಿದ್ದ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಇದು ಬಂದುಬಿಟ್ಟು ನಮ್ಮ ಇಂಡಿಯಾದ ಫಸ್ಟ್ ವಿಲೇಜ್. ಆ್ಯಕ್ಚುಲಿ ಇಲ್ಲಿ ಪರ್ಮಿಷನ್ ಇಲ್ಲ, ಮಳೆ ಬರ್ತದೆ, ಯಾರು ಇಲ್ಲ. ಅದಕ್ಕೆ ನಾನು ಸ್ವಲ್ಪ ಕೆಳಗಡೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ವೀಡಿಯೋ ಮತ್ತು ಫೋಟೋ ತೆಗೆಯೋಕ್ಕೆಲ್ಲ ಪರ್ಮಿಷನ್ ಇಲ್ಲ. ಇದು ಬಂದುಬಿಟ್ಟು ಭಾರತದ ಫಸ್ಟ್ ವಿಲೇಜ್, ಭಾರತದ ಮೊದಲನೇ ವಿಲೇಜ್. ಕೆಲವರು ಲಾಸ್ಟ್ ವಿಲೇಜ್ ಅಂತಲೂ ಕರೀತಾರೆ, ಕೆಲವರು ಫಸ್ಟ್ ವಿಲೇಜ್ ಅಂತ ಕರೀತಾರೆ. ಈ ವಿಲೇಜ್ ಲಾಸ್ಟ್, ಈ ವಿಲೇಜ್ ಆಗಿದ ತಕ್ಷಣ ನೆಕ್ಸ್ಟ್ ಬರೋದೇ ಚೈನಾ ಬಾರ್ಡರ್. ನೋಡಿ ಎಷ್ಟೊಂದು ಖರಾಬಾಗಿದೆ ಇವತ್ತು, ನಮ್ಮ ಅದೃಷ್ಟ ಚೆನ್ನಾಗಿಲ್ಲ.